ಬಿಜೆಪಿಗೆ ಎಡೆ ಮಾಡದೇ ಇರತಕ್ಕಂತ ರೀತಿಯಲ್ಲಿ ಸನ್ಮಾನ್ಯ ಪರಮೇಶ್ವರ್ ಗೃಹ ಸಚಿವರಾಗಿ ಅತ್ಯಂತ ಪರಿಣಾಮಕಾರಿ ಅಂತ ರೀತಿಯಲ್ಲಿ ತನಿಖೆ ನಡೀತೇವೆ. ನಿನ್ನೆ ಅವರು ಹೇಳಿರೋದು ಅನುಮಾನ ಪಡಬಾರದು ಕುಮಾರಸ್ವಾಮಿ ಅಂತ ಹೇಳಿ. ನಾನು ಪರಮೇಶ್ವರ್ ಅವರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನೀವು ಗೃಹ ಸಚಿವರಾಗಿ ನಿಮ್ಮ ಕೆಲಸ ನಿರ್ವಹಿಸ್ತಾ ಕೇಳಲಿಕ್ಕೆ ಬಯಸ್ತೇನೆ. ನಾನು ಈಗಾಗಲೇ ನನ್ನ ಎಲ್ಲರೂ ಸಂಪೂರ್ಣವಾಗಿ ಹೇಳ್ತೇನೆ, ಪ್ರಾರಂಭಿಕ ಹಂತದಲ್ಲಿ ಯಾವೊಂದು ಮಹಿಳಾ ಆಯೋಗ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದರು ಅದರ ಮೇಲೆ ಎಸ್ ಐ ಟಿ ರಚನೆ ಏನಾಗಿದೆ. ಈ ಎಸ್ ಐ ಟಿಯ ರಚನೆ ಆದ ಮೇಲೆ ನಾನು ಗೃಹ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನೀವು ನಿಮ್ಮ ಎಸ್ ಐ ಟಿಯ ಒಂದು ತನಿಖೆ ಲಿಮಿಟೇಷನ್ ಓನ್ಲಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ರು. ಇವತ್ತು ರಾಜ್ಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ 21ನೇ ತಾರೀಕು ಬಿಡುಗಡೆ ಮಾಡಿರ್ತಕ್ಕಂಥ ಯಾವೊಂದು ಹೆಣ್ಣು ಮಕ್ಕಳ ಚಿತ್ರಗಳಿರ್ತಕ್ಕಂಥ ಕ್ಯಾಸೆಟ್ಗಳನ್ನು ಪೆನ್ ಡ್ರೈವ್ಗಳನ್ನು ಬಿಡುಗಡೆ ಮಾಡಿದ್ವಿ. ಒಂದು ಗಂಟೆ ಏನಿದ್ರು ಏನು ಹೇಳ್ತಾರೆ, ಕುಮಾರಸ್ವಾಮಿನೂ ಇದ್ದಂಥ ಪೆನ್ ಡ್ರೈವ್ ಬಿಟ್ಬಿಟ್ಟವ ಅಂತ ಅವನು ಕುಮಾರಿ ಇದೆಯಲ್ಲ ಅಂತ ಕೇಳ್ತಾರೆ, ಬಿಟ್ಟಿರಬಹುದು ಅಂತ ಅವನು ಹೇಳ್ತಾನೆ. ಈಗಾಗಲೇ ಕೋರ್ಟ್ನಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ನನ್ನನ್ನಾಗಲಿ ದೇವೇಗೌಡರ ಹೆಸರನ್ನಾಗಲಿ ತರಬಾರದು ಅಂತಕ್ಕಂಥ ಒಂದು ಇಂಜೆಕ್ಷನ್ ತಗೊಂಡಿದ್ದೀನಿ. ಯಾರಿದ್ರಲ್ಲಿ ತಪ್ಪುಗಳಿದ್ದಾವೆ ಮಾಡ್ಕೊಳ್ಳಿ ತನಿಖೆ. ನಿನ್ನೆ ಕೋರ್ಟ್ ಮಾರ್ಷಲ್ ಅಲ್ಲ ಮಾಡ್ತಾವನು ಯಾರು ನಿಮ್ಮ ಶೆಟ್ಟಿ ಎಷ್ಟೆಷ್ಟು ದುಡ್ಡು ಯಾರ ಹತ್ರ ಎಷ್ಟು ತಗೊಂಡಿದೆಯಾ ಈ ಕೇಸಲ್ಲಿ ಇದೆಲ್ಲ ಮುಂದೆ ಬರುತ್ತೆ. ಕಾರ್ತಿಕ್ ಕೂಡ ಒಂದು ಡ್ರೈವರ್ ಆಗಿ 14 ವರ್ಷಗಳ ಕಾಲ ಕೆಲಸ ಮಾಡಿದ್ದಾನೆ. ಈಗ ಅದೇನೇನೋ ಕೆಲವು ಅವನ ನಡವಳಿಕೆಗಳ ಬಗ್ಗೆ ಹೇಳ್ತಾ ಇದೆಯಲ್ಲ, ಕಾರ್ತಿಕ್ ಕೂಡ ನಾನು ಕೇಳಲಿಕ್ಕೆ ಬಯಸ್ತೇನೆ, ಸರ್ಕಾರಕ್ಕೂ ಕೇಳಲಿಕ್ಕೆ ಬಯಸ್ತೇನೆ. 14 ವರ್ಷದಿಂದ ಕೆಲಸದಲ್ಲಿದ್ದವನಿಗೆ ಇಂಥ ಈ ರೀತಿಯ ಒಂದು ವ್ಯಕ್ತಿಯ ನಡವಳಿಕೆ ಗೊತ್ತಿದ್ದು 14 ಅಲ್ಲಿ ಯಾಕೆ ಕೆಲಸ ಮಾಡ್ತಾ ಇದ್ದ ಈ ವ್ಯಕ್ತಿ, ಇವನೇನು ಮಾಡ್ತಾ ಇದ್ದ ಅಲ್ಲಿ 14 ಡ್ರೈವರ್ ಆಗಿ, ಇದೆಲ್ಲ ಬರಬೇಕಲ್ಲ ಮುಂದಕ್ಕೆ. ಅವನೇನೋ ತಿಳ್ಕೊಂಡಿದ್ದಾನೆ ಪಾಪ ರಕ್ಷಣೆ ಕೊಡ್ತಾರೆ, ನಮ್ಮ ಕಲ್ಬಂಡೆ ಬಹಳ ಶಕ್ತಿ ಇದೆ ಮುಂದಕ್ಕೆ ಅವರಿಂದ ರಕ್ಷಣೆ ಸಿಗ್ತದೆ ಅಂತ ತಿಳ್ಕೊಂಡಿದ್ದಾನೆ. ಇವರೆಲ್ಲ ಕಾನೂನಿಗೆ ತಲೆ ಬಾಗಲೇಬೇಕಷ್ಟೇ, ನಿಮ್ಮ ಕಲ್ಬಂಡೆ ಸಮೇತವೇ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್